ಅಮಿತ್ ಶಾ ಸ್ವಾಗತಕ್ಕೆ ಸಿದ್ಧಗಂಗಾ ಮಠದಲ್ಲಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಸಿದ್ಧಗಂಗಾ ಮಠದಲ್ಲಿ ಭಕ್ತರಿಗೆ ಅನ್ನದಾಸೋಹದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಯಾವಾಗಲೂ ಕೂಡ ಇರುತ್ತೆ, ಈಗ ವ್ಯವಸ್ಥೆ ಅಂತಲ್ಲ, ಪ್ರತಿದಿನ ಕೂಡ ಸಿದ್ಧಗಂಗಾ ಮಠದಲ್ಲಿ ಅನ್ನದಾಸೋಹ ನಿರಂತರವಾಗಿ ನಡೆಯತನೆ ಇರುತ್ತೆ. ಇನ್ನು ಇವತ್ತು ಇನ್ನು ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಲಿರುವಂತ ಹಿನ್ನೆಲೆಯಲ್ಲಿ ಅದಕ್ಕೆ ಯಾವ ರೀತಿಯಾದಂತ ವ್ಯವಸ್ಥೆ ಮಾಡಿಕೊಳ್ಳಬೇಕು ಆ ವ್ಯವಸ್ಥೆಯನ್ನು ಖುದ್ದು ನೋಡಿಕೊಳ್ಳತಾ ಇದ್ದಾರೆ ಸಿದ್ಧಲಿಂಗ ಸ್ವಾಮೀಜಿಗಳು. ತಿಂಡಿಗೆ ಚಿತ್ರನ್ನದ ವ್ಯವಸ್ಥೆ, ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಭಕ್ತರಿಗೆ ತೊಂದರೆ ಆಗದಂತೆ ಎಲ್ಲ ರೀತಿಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಅಂತ ನ್ಯೂಸ್ 18 ಗೆ ಸಿದ್ಧಲಿಂಗ ಸ್ವಾಮೀಜಿಗಳು ಹೇಳಿಕೆಯನ್ನು ಕೊಟ್ಟರು. ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳು ಅಗಲಿದಂತ ಸಂದರ್ಭದಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಬಂದಂಥ ಸಂದರ್ಭದಲ್ಲೂ ಕೂಡ ಅಂತಹ ಒಂದು ಸವಾಲನ್ನು ಮೆಟ್ಟಿ ನಿಂತಿತ್ತು ಸಿದ್ಧಗಂಗಾ ಮಠ. ಅಂದರೆ ಪ್ರತಿಯೊಬ್ಬರಿಗೂ ಊಟವನ್ನು ಬಡಿಸಲಾಗಿತ್ತು. ಆ ಸಂದರ್ಭದಲ್ಲಿ ಸುಮಾರು 15 ಲಕ್ಷದಷ್ಟು ಜನ ಭಾಗವಹಿಸಿದ್ರು. ಆ ಸಂದರ್ಭದಲ್ಲಿ ಅವರು ಎಲ್ರಿಗೂ ಕೂಡ ಅನ್ನದಾಸೋಹ ಇತ್ತು. ಈ ಟೈಮ್ನಲ್ಲೂ ಕೂಡ ಅಷ್ಟೇ 115ನೇ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲೂ ಕೂಡ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇನ್ನು ಯಾವ್ಯಾವ ರೀತಿಯಾಗಿ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ, ಹೇಗಿದೆ ಸಿದ್ಧತೆ ಅನ್ನುವಂಥದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ತುಮಕೂರಿನ ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಶ್ರೀಗಳನ್ನ ಮಾತನಾಡಿಸಿದ್ದಾರೆ, ಚಿಚ್ಚಾಕ್ ಮಾಡಿದ್ದಾರೆ. ಏನ್ ಹೇಳಿದ್ದಾರೆ ಸಿದ್ಧಲಿಂಗ ಶ್ರೀಗಳು ನೋಡ್ಕೊಂಬರೋಣ. ಏನಿವತ್ತು 115ನೇ ಜನ್ಮದಿನೋತ್ಸವ ಸಿದ್ಧಗಂಗಾ ಸ್ವಾಮೀಜಿಗಳವ್ರದ್ದು. ಈಗ ನಮ್ಮ ಜೊತೆಗೆ ತುಮಕೂರಿನ ಕಿರಿಯ ಶ್ರೀಗಳು ನಮ್ಮ ಜೊತೆಗೆ ಇದ್ದಾರೆ. ಆ ಶ್ರೀಗಳನ್ನೇ ಮಾತಾಡಿಸ್ತಾ ಇದ್ದೀವಿ. ಸ್ವಾಮಿ ನಮಸ್ತೆ. ಸರ್, ಈಗ 115 ಜನ್ಮದಿನೋತ್ಸವ ಪ್ರಿಪರೇಷನ್ ಹತ್ರ ಇದೆ, ಮತ್ತೆ ಅಮಿತ್ ಶಾ ಎಷ್ಟು ಗಂಟೆ ಅವರು 10:30 ಬರ್ತದೆ. ಇವತ್ತು ಅನ್ನದಾಸೋಹ ಸ್ವಾಮೀಜಿಗಳು ತುಂಬಾ ಇಷ್ಟ ಆಗಿರ್ತಕ್ಕಂಥ, 1000 ಭಕ್ತರಿಗೆ ಅನ್ನದಾಸೋಹ ಬಂದು ಭಕ್ತರು ಎಲ್ಲರಿಗೂ ಕೂಡ ದಾಸೋಹ ಇಂಥವ್ರಿಗೆ ಎಷ್ಟೇ ಜನಕ್ಕೆ ಅಂತೇನಿಲ್ಲ, ಅಂದರೆ ಎಲ್ಲರಿಗೂ ಇರ್ತದೆ. ಇವತ್ತಿನ ಅಂದ್ರೆ ಮುಖ್ಯಮಂತ್ರಿಗಳು ಸಹ ಆಗಮಿಸ್ತಾ ಇದ್ರೆ, ಏನಾದ್ರು ಮಾಹಿತಿಯನ್ನು ಶೇರ್ ಮಾಡ್ಕೊಂಡಿದ್ರೆ? ಮತ್ತೆ ಯಾವ ಮಾಹಿತಿನೂ ಇಲ್ಲ, ಅವ್ರು ಬರೋದು ಭಕ್ತಿ ಸಮರ್ಪಣೆ ಮಾಡೋದು ಅಷ್ಟು ಬಿಟ್ಟರೆ ಬೇರೆ ಯಾವುದು ಇಲ್ಲ, ಯಾವ ಸಮರ್ಪಣೆ ಮಾಡೋದಿಲ್ಲ, ಏನಿಲ್ಲ ಬೇರೆ ಯಾವುದು. ಅಂದ್ರೆ ಇವತ್ತಿನ ಅನ್ನದಾಸೋಹಕ್ಕೆ ಎಷ್ಟು ಗಂಟೆಯಿಂದ ರಾತ್ರಿ ಅವರಿಂದ ಶುರುವಾಗಿದೆ, ಬರೋವರೆಗೂ ಇಡ್ತಾ ಇರ್ತಾರೆ. ಅದಕ್ಕೆ ಕೊನೆ ಏನಾದಿಲ್ಲ, ಪ್ರಾರಂಭ ಆಗೋದೊಂದು ಬಾಕಿ ಪ್ರಾರಂಭ ಆಗಿದೆ, ಗೊತ್ತಾ ಇರೋದು ಇಡ್ತಾ ಇರ್ತಾರೆ. ಸುತ್ತಮುತ್ತಲು ಗ್ರಾಮದವರಾಗಿರ್ಬೋದು ಅಥವಾ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಿಂದ ಬರ್ತಾ ಇದ್ದಾರೆ. ಇದು ಸುತ್ತಮುತ್ತ ರಾಜ್ಯ ಎಲ್ಲ ಮತ್ತೊಂದು ಪ್ರಶ್ನೆ ಇಲ್ಲ, ಯಾರು ಬಂದ್ರು ಅವ್ರ ಪ್ರಸಾದ ನೀಡಬೇಕಂತ. ಸೊ ಇನ್ನೂ ಕೂಡ ಅಂದ್ರೆ ಬೆಳಗಿನ ಜಾವ ಸುಮಾರು 3-4 ಗಂಟೆ ಇಂದನೇ ಒಂದು ಅನ್ನದಾಸೋಹ ಕಾರ್ಯಕ್ರಮ ಶುರುವಾಗಿರ್ತಕ್ಕಂಥದ್ದು. ಸದ್ಯಕ್ಕೆ ಈಗಲೂ ಕೂಡ ಸಾಕಷ್ಟು ಗ್ರಾಮಸ್ಥರಾಗಿರ್ಬೋದು ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಬರ್ತಾ ಇದ್ದಾರೆ. ನೀವು ಕೂಡ ವಿಷಯಲ್ಲಿ ಸರಿ ನೋಡ್ಬೋದು, ಈಗಾಗಲೇ ಕಿರಿಯ ಶ್ರೀಗಳು ಒಂದು ವ್ಯವಸ್ಥೆಗಳನ್ನ ಒಂದು ಮಾಡ್ತಾ ಇರ್ತಕ್ಕಂಥದ್ದು, ಜೊತೆಗೆ ಎಲ್ಲ ಅಂದ್ರೆ ಯಾವ್ಯಾವ ರೀತಿ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದಾರೆ, ಮತ್ತೆ ಈಗಾಗಲೇ ಮಠದ ವಿದ್ಯಾರ್ಥಿಗಳು ಕೂಡ ಬಂದು ಒಂದು ಅನ್ನದಾಸೋಹದಲ್ಲಿ ಒಂದು ಪಾಲ್ಗೊಂಡಿರ್ತಕ್ಕಂಥದ್ದು, ಎಲ್ಲರೂ ಕೂಡ ಅನ್ನದಾಸೋಹದಲ್ಲಿ ಅಂದ್ರೆ ಬಡಿಸ್ತಾ ಇದ್ದಾರೆ. ಮತ್ತೆ ಗ್ರಾಮಸ್ಥರಾಗಿರ್ಬೋದು ಅವರು ಕೂಡ ಇನ್ವಾಲ್ವ್ಮೆಂಟ್ ತಗೊಂಡು ಸ್ವತಃ ಮಾಡ್ತಾ ಇರ್ತಕ್ಕಂಥದ್ದು, ಜೊತೆಗೆ ಇಲ್ಲಿ ವಿಜುವಲ್ಸ್ ಅಲ್ಲಿ ನೋಡ್ತಾ ಇದ್ದೀರಾ, ಈ ಏನೊಂದು ದೊಡ್ಡ ದೊಡ್ಡ ಪಾತ್ರಗಳಲ್ಲಿ ಸ್ವಾಮೀಜಿಯವರು ಅಂದ್ರೆ ಖುದ್ದು ಅವರೇ ಬಂದು ವೀಕ್ಷಣೆಯನ್ನು ಮಾಡ್ತಾ ಇರ್ತಕ್ಕಂಥ ದೊಡ್ಡ ಪಾತ್ರಗಳಲ್ಲಿ ಕೂಡ ಬೆಂಕಿಯನ್ನು ಹಚ್ಚಿ ಮಠದಿಂದ ಒಂದು ಮಧ್ಯಾಹ್ನದ ಅನ್ನದಾಸೋಹಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಈಗಾಗಲೇ. ಜೊತೆಗೆ ಇವತ್ತಿನ ಅಂದ್ರೆ ಬೆಳಗ್ಗೆ ಅನ್ನದಾಸೋಹಕ್ಕೆ ನೀವು ವಿಜುವಲ್ಸ್ ಅಲ್ಲಿ ನೋಡ್ತಾ ಇದ್ದೀರಾ, ಚಿತ್ರಾನ್ನವನ್ನ ರೆಡಿ ಮಾಡಿದ್ದಾರೆ. ಜೊತೆಗೆ ಯಾರು ಕೂಡ ಮಠಕ್ಕೆ ಬಂದಂತ ಭಕ್ತರು ಉಪವಾಸ ಹೋಗ್ಬಾರ್ದು, ಎಷ್ಟು ದೂರುಗಳಿಂದ ಬಂದರೂ ಕೂಡ ಅದು ಹಿರಿಯ ಸ್ವಾಮೀಜಿಗಳು ಅಂದ್ರೆ ಸಿದ್ಧಗಂಗಾ ಶ್ರೀಗಳ ಆಶಯವಾಗಿರ್ತಕ್ಕಂಥದ್ದು. ಮಠಕ್ಕೆ ಬಂದಂತ ಭಕ್ತಾದಿಗಳಾಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ಯಾರು ಕೂಡ ಉಪವಾಸ ಇರಬಾರ್ದು ಅನ್ನೋ ರೀತಿಯಲ್ಲಿ ಸದ್ಯಕ್ಕೆ ಈಗಲೂ ಕೂಡ ನೀವು ವಿಜುವಲ್ಸ್ ಅಲ್ಲಿ ನೋಡಿದ್ರು ದೊಡ್ಡ ದೊಡ್ಡ ಅಂದ್ರೆ ಪಾತ್ರೆಗಳಲ್ಲಿ ಅನ್ನವನ್ನ ಮಾಡಿ ಇಟ್ಟಿರ್ತಕ್ಕಂಥದ್ದು, ಮತ್ತೆ ಬೆಳಗಿನ ಜಾವಕ್ಕೆ ಅಂದ್ರೆ ಟಿಫನ್ಗೆ ಈಗಾಗಲೇ ಒಂದು ಚಿತ್ರಾನ್ನವನ್ನು ಕೂಡ ಮಾಡಿ ಅನ್ನದಾಸೋಹ ಶುರು ಮಾಡಿರ್ತಕ್ಕಂಥದ್ದು. ಸದ್ಯಕ್ಕೆ 10:00 ಏನೊಂದು ಅಮಿತ್ ಶಾ ಆಗಮನ ಹಿನ್ನೆಲೆಯಲ್ಲಿ ಮತ್ತೆ 115ನೇ ವರ್ಷದ ಜನ್ಮದಿನೋತ್ಸವ ಅಂದ್ರೆ ಸ್ವಾಮೀಜಿಗಳ ಸಿದ್ಧಗಂಗಾ ಶ್ರೀಗಳ ಒಂದು 115ನೇ ಜನ್ಮದಿನೋತ್ಸವ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ಭಕ್ತರಿಗೆ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನು ಕೂಡ ಮಠದಿಂದ ಮಾಡಲಾಗ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರೈಡು ಜೊತೆಗೆ ಮಂಜುನಾಥ್ ಚಂದ್ರ, ನ್ಯೂಸ್ 18 ಕನ್ನಡ, ತುಮಕೂರು.